Properties in Mysore. Lal Bahadur Shastri Nagara. MUDA Layout. 34. Ground floor 2 BHK with furnished house. Mysore City Center in the 7 km. ಇಲ್ಲಿ ಪ್ಲಾಟ್ಫಾರ್ಮ್ ಮಾಡಿದಾರೆ, ಅಲ್ಲಿ ಒಂದು ಕಾರ್ ನಿಲ್ಸ್ಕೋಬೋದು. ಪೋರ್ಟಿಕ ಒಳಗಡೆ ಒಂದು ಮಿನಿ ಕಾರ್ ಆಲ್ಟೋ ಅಂತ ತಿಳ್ಕೊಳ್ಳಿ, ಆಲ್ಟೋ ಅಷ್ಟು ನಿಲ್ಸ್ಬೋದು. ಇಲ್ಲಿ ರೈಟ್ ಸೈಡಲ್ಲಿ ಗೇಟ್ ಕಾಣ್ತಾಯಿದ್ದಿಲ್ಲ, ಇದರಲ್ಲೂ ಟೂ ವೀಲರ್ ತೊಗೊಂಡು ಬಂದು ಎರಡು ನಿಲ್ಸ್ಕೋಬೋದು. ಫುಲ್ ಟೀ ಕೋಡ್, ಗ್ರಾನೈಟ್, ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದರದ್ದು ಬೆಲೆ 86 ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ, 86 ಲಾಖ್ ರುಪೀಸ್ ಹೇಳ್ತಾಯಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮತ್ತು ನೀಟ್ ಕೆಲಸ ಮಾಡಿದ್ದಾರೆ. ಇದು MUDA ಅಲಾಟೆಡ್ ಸೈಟ್, ಇದು MUDA ಅಲಾಟೆಡ್ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು, ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ನೋಡಿ, ಆರಾಮಾಗಿ ಒಂದು ದೊಡ್ಡ ಕಾರ ನಿಲ್ಸ್ಕೋಬೋದು. ಇದೊಂದು ಪೋರ್ಟಿಕೋ ಒಳಗಡೆ, ಪೋರ್ಟಿಕೋ ಒಳಗಡೆ ಮಿನಿ ಕಾರ್ ನಿಲ್ಸ್ಕೋಬೋದು. ಇನ್ನು ಕಡಿಮೆ ಬಜೆಟಲ್ಲಿ ಬೇಕಾದರೆ 20-30 ಡೂಪ್ಲೆಕ್ಸ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮತ್ತು ಡೂಪ್ಲೆಕ್ಸ್ಗಳು, ಈ ಥರ ಸುಮಾರು ಮನೆಗಳಿದ್ದಾವೆ ಇನ್ನು ಈ ಲೇಔಟಲ್ಲಿ. ಈ ಲೇಔಟಲ್ಲಿ ಅಷ್ಟೇ ಜೆ ಪಿ ನಗರ, ಶ್ರೀನಗರ, ವಿಜಯನಗರ ಕಡೆಯೆಲ್ಲ ಇದೆ ಮನೆಗಳು. ಬೇಕಾದರೆ ಸಂಪರ್ಕ ಮಾಡಿ. ನಾರ್ತ್ ಫೇಸ್ ಡೋರ್ ಫುಲ್ ಟೀ ಕುಡ್. ನೋಡಿ ಫಿನಿಷಿಂಗ್ ಯಾವ ಥರ ಇದೆ. ಒಂದೇ ಜೈಂಟ್ ಹಾಕಿರೋದು ಅಲ್ಲಿಗೆ. ಮೇಲ್ಗಡೆ ಹೋಗಬೇಕಂದ್ರೆ ಹಿಂಗೆ ಹೋಗಬೇಕು. ಈ ಬಾಕ್ಸ್ ಇರೋದು ಯು ಪಿ ಎಸ್ ಮತ್ತು ಚಪ್ಪಲಿಗಳೆಲ್ಲ ಬೆಳೆಯಲಿಕ್ಕೆ ಬಾಕ್ಸ್ ಕೊಟ್ಟಿದ್ದಾರೆ ಒಂದು. ಮತ್ತು ಇದನ್ನು ಅಕ್ವೇರಿಯಂ ಇಟ್ಕೋಬೋದು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ. ಫ್ಲೋರಿಂಗ್ ಕಂಪ್ಲೀಟು, ಸ್ಲ್ಯಾಬ್ ಹಾಕಿರೋದು. ಟಿವಿ ಕ್ಯಾಬಿನೆಟ್, ಲಿವಿಂಗ್ ಸೈಜು ಭಾಳ ದೊಡ್ಡದಿದೆ. ಫಾಲ್ ಸೀಲಿಂಗ್ ಸಿಂಪಲ್ ಆಗಿ ಮಾಡಿದ್ದಾರೆ. ಪೂಜಾ ರೂಮ್ಗೂ ಅಷ್ಟೇ ಸಿಂಗಲ್ ಜೈಂಟ್ ಹಲಗೆ ಹಾಕಿರೋದು. ಕಾರ್ವಿಂಗು ಫುಲ್ ನೀಟಾಗಿದೆ, ಪಾಲಿಶ್ ಆಗಲಿ ಕಾರ್ವಿಂಗ್ ಆಗಲಿ ಎಲ್ಲ ಕ್ವಾಲಿಟಿ ವರ್ಕೇ ಮಾಡಿರೋದು. ಪೂಜಾ ರೂಮ್ ಸೈಜೂ ವಿಶಾಲವಾಗಿದೆ, ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು.
ಕಿಚನ್ ಕಮ್ ಡೈನಿಂಗ್. ಈ ಕಡೆದು ಡೈನಿಂಗ್ ಹಾಲ್, ಲೆಫ್ಟಲ್ಲಿ ಕಾಣ್ತಾ ಇರೋದು ಕಿಚನ್. ಡೈನಿಂಗ್ ಹಾಲ್ಗೆ ಫಾಲ್ ಸೀಲಿಂಗ್ ಕೆಲಸನೂ ಆಗಿದೆ. ಈ ಮನೆಯಲ್ಲಿ ಎಲ್ಲೋ ಒಂದು ನಲ್ಲಿ ಮತ್ತು ಬಾತ್ರೂಮ್ ವೆಸ್ಟರ್ನ್ ಟಾಯ್ಲೆಟ್ ಆಗಲಿ ಯಾವುದೋ ಫಿಟ್ ಮಾಡಿಲ್ಲ ಇನ್ನೂ. ಯಾಕಂದರೆ ಇಲ್ಲಿ ಬಂದವರು ಯೂಸ್ ಮಾಡಿಬಿಡ್ತಾರೆ. ಯೂಸ್ ಅಂತ ಅಂದರೆ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಅಂತಾರೆ, ಬೇಡ ಅನ್ನೋಕ್ಕೂ ಆಗೋಲ್ಲ, ಹೋದರೆ ಗಲೀಜು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವರು ಅವಾಯ್ಡ್ ಮಾಡ್ತಾರೆ. ಕಮಿಟ್ಮೆಂಟ್ ಮಾಡಾದಮೇಲೆ ನಿಮಗೆ ಅಂತಲೇ ಫಿಟ್ ಮಾಡಿಕೊಡೋದು. 2 ಡೇಸ್ ಟೈಮ್ ತೊಗೊಳ್ತಾರೆ ಫಿಟ್ಟಿಂಗ್ ಮಾಡೋಕ್ಕೆ. ನೋಡಿ, ಇಲ್ಲೊಂದು ಸಾಕಿಟ್ ಕೊಟ್ಟಿದ್ದಾರೆ, ಫ್ರಿಡ್ಜ್ ಇಟ್ಕೋಬೋದು. ಇಲ್ಲಿ ಲೆಫ್ಟಲ್ಲಿ ಒಂದು ಸಾಕಿಟ್ ಇದೆ, ಅಲ್ಲಿ ಬೇಕಾದ್ರೂ ಫ್ರಿಡ್ಜ್ ಇಟ್ಕೋಬೋದು. ಇದು ಕಿಚನ್, ಕಿಚನ್ ಮಾಡ್ಯುಲರ್ ಕಿಚನ್. ಫಿಲ್ಟರ್ ವಾಟರ್ ಮಾಡ್ಕೊಳ್ಳೋಕ್ಕೆ ಅದೊಂದು ಸಾಕಿಟ್ ಹಾಕಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು ಅದೊಂದು ಬೆಡ್ರೂಮು, ಲೆಫ್ಟಲ್ಲಿ ಕಾಣ್ತಾ ಇರೋದು ಲಿವಿಂಗ್. ನೋಡಿ, ಎಲ್ಲ ಡೋರ್ಸನ್ನು ಟೀ ಕುಡಲ್ಲಿ ಹಾಕಿರೋದು. ಯುರೋಪ ಲಾಕ್ಸ್ ಹಾಕಿರೋದು. ಇದೊಂದು ಬೆಡ್ರೂಮು, ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್. ಕಾಮನ್ ಬಾತ್ರೂಮ್, ಯುಟಿಲಿಟಿ ಡೋರ್ ಅದು, ಎದುರುಗಡೆ ಕಾಣ್ತಾ ಇರೋದು ಕಾಮನ್ ಬಾತ್ರೂಮ್. ಯುಟಿಲಿಟಿ ಡೋರ್, ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ, ಇದು ಯುಟಿಲಿಟಿಗೆ ಕೊಟ್ಟಿರೋದು, ಮನೆ ಒಳಗಡೆ ಇಲ್ಲ ಹೊರಗಡೆ. ಮೇಲ್ಗಡೆ ಅಟ್ಟನ್ನು ಕೊಟ್ಟಿದ್ದಾರೆ, ಇಂಡಿಯನ್ ಟಾಯ್ಲೆಟ್. ಇಲ್ಲೊಂದು ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, ವಾಷಿಂಗ್ ಮಿಷಿನ್ನಲ್ಲಿ ಇದು ಸಮ್ ಟ್ಯಾಂಕ್.
ಮತ್ತೆ ಮನೆ ಒಳಗಡೆ ಬಂದು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಮನೆ ಭಾಳ ಡಿಸೆಂಟಾಗಿ ಮಾಡಿದ್ದಾರೆ, ನೀಟಿದೆ ಕೆಲಸ. ಮತ್ತು ಫ್ಲೋರಿಂಗ್ ಹಾಕಿರೋದೆಲ್ಲ ಸ್ಲ್ಯಾಬ್ ಹಾಕಿರೋದು. ಟೀ ಕುಡ್ಡು ಫಸ್ಟ್ ಟೀಕ್ ಹಾಕಿರೋದು. ಗಂಟು ಡ್ಯಾಮೇಜ್ ಕ್ರ್ಯಾಕ್ ಅದೆಲ್ಲ ಏನೂ ಇಲ್ಲ ಅದರಲ್ಲಿ. ವಾಟ್ರೂಬು, ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್. ಹೊರಗಡೆ ನಾನು ನೋಡಿದ್ರೆ ಗೊತ್ತೇ ಆಗಲ್ಲ ಅಟ್ಯಾಚ್ ಬಾತ್ರೂಮ್ ಎಲ್ಲಿದೆ ಅಂತ. ಆ ಥರ ಮಾಡಿದರೆ ವಾಟ್ರೂಪ್ ಥರ. ಇದು ಮೂಡಾಲಿವುಡಲ್ಲಿ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದು. ಇದರದ್ದು ಬೆಲೆ 86 ಲಕ್ಷ ರೂಪಾಯಿ ಅಂತಂದರೆ ಕೆಲಸನೂ ಒಂದೇ ಥರ ಮಾಡಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್, ನೀವು ಯಾರಿಗೆ ಕರ್ಕೊಂಡು ಬಂತೀರೋ ತೋರಿಸ್ತೀರೋ ತೋರಿಸ್ಕೊಳ್ಳಿ. ಕ್ವಾಲಿಟಿ ಕನ್ಸ್ಟ್ರಕ್ಷನೇ ಮಾಡಿರೋದು. ಈಗ ನನಗೂ ಗೊತ್ತಾಗುತ್ತಲ್ಲ, ಅದಕ್ಕೆ ನಾನು ನೋಡಿದ್ದೀನಿ. ಆಮೇಲೆ ರೆಡ್ ಬ್ರಿಕ್ಸ್, ಇದು ರೆಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಈ ಸ್ಟೇರ್ ಕೇಸ್ ಕೆಳಗಡೆನು ಟೂ ವೀಲರ್ ನೆನೆಸ್ಕೊಳ್ಳೋಕ್ಕೆ ಜಾಗ ಇದೆ ನೋಡಿ. ಪಿಲ್ಲರ್ ಇದ್ರದ್ದು, ಮತ್ತು ಟೆರೆಕೋಟ ಟೈಲ್ಸು ಹಾಕಿದ್ದಾರೆ. ಹೀಟ್ ಅಬ್ಸರ್ಬೇಷನ್ ಆಗಬಾರ್ದು ಕೆಳಗಡೆ ಅಂತ ನೋಡಿ. ಇದೆಲ್ಲ ಪಿಲ್ಲರ್ ಬಟ್ ರಾಡ್ ಲೆವೆಲ್ಗೆ ಕಟ್ ಮಾಡಿದ್ದಾರೆ, ಯಾಕಂದರೆ ಬಟ್ಟೆಗೆ ಸಿಕ್ಕಾಕೊಂಡ್ರೆ ಹರಿದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸಣ್ಣ ಪುಟ್ಟ ಬಟ್ಟೆ ಇದ್ರೆ ಇಲ್ಲಿ ಈ ಕಲ್ಲ ಮೇಲೆ ಒಗಿಬೋದು. ಮತ್ತು ವಾಷಿಂಗ್ ಮಿಷಿನ್ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡು ಸೈಡ್ ಗ್ರಿಲ್ ಹಾಕ್ಬಿಟ್ರೆ 24 ಅವರ್ಸ್ ಇಲ್ಲಿ ಇಟ್ಕೋಬೋದು ವಾಷಿಂಗ್ ಮಿಷಿನ್.